ಎಲ್ಲರಿಗೂ ನಮಸ್ಕಾರ ರೀ. ಎಲ್ಲರೂ ಹೆಂಗದಿರಿ, ಆರಾಮದಿರಿ ಅಂತ ಅನ್ಕೊಳಕತ್ತೀನಿ. ನಾನು ಆರಾಮದೀನಿ ನೋಡ್ರಿ. ಸೊ ಬರ್ರಿ ಮತ್ತೆ ಇವತ್ತು ಬ್ಲಾಗ್ ಸ್ಟಾರ್ಟ್ ಮಾಡೋಣ ರೀ. ಬ್ಲಾಗ್ ಒಳಗೆ ಇವತ್ತು ಏನು ವಿಶೇಷತೆ ಅಂದ್ರೆ, ಮೊನ್ನೆ ನಮ್ಮ ಮನೆ ಒಳಗೆ ನಮ್ಮ ಭಾವನ ಮಗಳದು ಎಂಗೇಜ್ಮೆಂಟ್ ನೋಡಿದ್ರಿ. ಸೊ ಆ ಹುಡುಗನ ಕಡೆಯವ್ರು ಇವತ್ತು ನಮಗೆ ಊಟಕ್ಕೆ ಕುಟುಂಬದವ್ರಿಗೆಲ್ಲರಿಗೂ ಇನ್ವೈಟ್ ಮಾಡ್ಯಾರ ರೀ. ನಾವು ಇವತ್ತು ಅವ್ರ ಮನೆಗೆ ಹೋಗ್ತೀವಿ ರೀ. ಅಮ್ಮನ ಎಲ್ಲಿಗೆ ಹೊಂಟೀವಿ ನಾವು ಇವತ್ತು? ಹಾಂ ನಿನಗ್ ಗೊತ್ತಿಲ್ಲ ಹೌದಿಲ್ಲ? ರೆಡಿ ಆದ್ರಿ? ನಿನ್ನ ತಮ್ಮನ್ನ ಸಾನಿಯಾ ಎಲ್ಲಾರು ಒಂದ್ ಫಂಕ್ಷನ್ ಮಿಸ್ ಮಾಡ್ಕೊಂಡಿದ್ರೆ, ನಮ್ ಜೋಡಿ ಬರಕ ಮಿಸ್ ಮಾಡ್ಕೊಂಡಿದ್ರಿ. ಇವತ್ ಎಲ್ಲಾರು ಕೂಡಿ ಎಲ್ಲಾರು ಬರತಾರ ನೋಡಿ. ಇವ್ರ ಶಾಲಿ ಬಿಟ್ಟು ಹೋಗ್ಲಿಕ್ಕೆ ಇವತ್ತು? ಹಾ ಸರ್, ಶಾಲಿ ಬಿಟ್ಟು ನಿಂತಾರೆ. ಏನೋ ಒಂದು ಕಾರಣ ಹೇಳ್ಬಿಡ್ತೀನಿ ನಿನ್ನ. ಹೌದು, ಮತ್ತ ನಗರಿ ಆಗಿದ್ರ ಅಲ್ಲೇ ಕರ್ಕೊಳ್ಳೋದಿಲ್ಲ ಮೇಡಮ್ ಅವ್ರ. ಬೀಗ್ರ ಮನೆಗೆ ಹೋಗಾಕ ಎಲ್ಲಾರ ರೆಡಿ ಆಗಿ ಕುಂತಾರಿಲ್ಲ, ಅಮ್ಮ ಕುಂತಾರೆ. ಅಮ್ಮ ಹೋಗಂ ಬರ್ರಿ ರೆಡಿ ಆಗಿ, ಊಟ ಟೈಮ್ ಆಯ್ತ್ರಿ. ಹೋಗ್ಬೇಕೀಗ. ಮತ್ ನೀವೇನ ಇಲ್ಲ ಕುಂತಿರಲ್ರಿ? ನೀವ್ ರೆಡಿ ಆಗಲ್ರಿ? ನೀವ್ ನೋಡ್ರಿ ಮುಂದ ಹಿರಿಯರ್, ನಿಮ್ಮ ನಾವ್ ಬರ್ತೀವ್ರಿ. ಅರ್ಷಿಯ ರೆಡಿ ಆಗ್ಯಾಡ್ರಿ. ಇಲ್ಲಿ ನಮ್ ಚಾಚಿಯರ್ ಬಂದಾರ್ರಿ, ಇವ್ರು ನಮ್ಮ ಅಮ್ಮ ಬಂದಾರ್ರಿ. ಅಂದ್ರ ನಮ್ಮ ಅಮ್ಮರ ತಂಗಿರಿ ಇವ್ರು ನೋಡ್ರಿ. ಇಲ್ಲಿ ಎಲ್ಲಾರು ಹೊಂಟಾರಿ. ಇಲ್ಲಿ ಹೊರಗ ಅಮ್ಮ ಬಂದ್ರಿ, ಇವ್ರು ನಮ್ಮ ಸಣ್ಣಮ್ಮ ರೀ. ಇವ್ರು ಮೂರ್ ಮಂದಿ ರೀ, ನಮ್ಮ ಅಮ್ಮಗ ನಮ್ಮ ಅಮ್ಮ ಸೇರಿ ಮೂರ್ ಮಂದಿ ಹೆಣ್ಮಕ್ಳು ರೀ. ಅವ್ರು ಅಂದ್ರೆ ನಮ್ಮ ಅತ್ತಿಯವ್ರು ಮೂರ್ ಮಂದಿ ರೀ. ಇವ್ರು ಸಣ್ಣವ್ರ ರೀ, ಇವ್ರು ನಮ್ಮ ಅಕ್ಕ ರೀ, ಅವ್ರು ನಮ್ಮ ದೊಡ್ಡಮ್ಮ ನೋಡ್ರಿ, ದೊಡ್ಡ ಅತ್ತಿಯರ್ ರೀ ಅವ್ರು. ಬರ್ರಿ ಲೋಗ ಲೋಗ ಎಲ್ಲಾರ. ಅರ್ಷ್ಯ ಬರ್ರಿ. ಅರ್ಷ ಅವ್ರು ಗಾಡಿನ ಬರ್ತಾರಂತೆ. ಹೌದ್ರಿ? ಗಾಡಿ ಐತಿ, ಅವ್ರು ಗಾಡಿನ ಬರ್ತಾರೆ. ಹೋಗ್ಬರ್ರಿ. ನಾವು ನೀ ಹೆಂಗ್ ಬರ್ತೀಯ? ಹಾರ್ಕೊಂತ ನಡ್ಕೊಂತ ಹೆಂಗ್ ಬರ್ಲಿ ರೀ? ಇಲ್ಲಿ ಇದು ಬರ್ತತ್ರಿ ಮಾನ್. ಇಲ್ಲಿ ನಿನಗೆ ರಕ್ಕಿನ ಹಾರ್ಬೇಕಂದ್ರೆ ಅದಕ್ಕೆ ಒಂದ್ ಕೆಲಸ ಮಾಡ, ನಿ ಚಪ್ಪಲ್ ಹೋಗ್ಕೊಂದಿಲ್ಲ ನಡಿಬೇಕಂದ್ರೆ. ಗಾಡಿ ನಿಂತತ್ರಿ ಈಗ ಅಲ್ಲಿ ರೆಡಿ ಆಗಿ. ಗಾಡಿ ಒಳಗೆ ಜಾಗ ಐತೆ ಇಲ್ಲ ನೋಡ್ಬೇಕು ನೋಡ್ರಿ. ನಾವು ಹಿಂದ ಹೊಂಟಿವಿ ನೋಡ್ರಿ, ಜಾಗ ಐತೆ ಇಲ್ಲ ರೀ. ಇವಾಗೆಲ್ಲ ಗಾಡಿ ಬರೋಬ್ಬರಿ ನಾಲ್ಕು ತಾಸ ನೋಡ. ಹೌದ್ರಿ, ನಾಲ್ಕು ತಾಸ ಆದ್ ನಾವು ಕುತ್ಕೊಂಡ್ರಿ. ನಾಲ್ಕು ತಾಸ, ನಾಲ್ಕು ತಾಸ ಏನ, ನಾಲ್ಕು ನಿಮಿಷ, ನಾಲ್ಕು ತಾಸ ಅದೇ, ನಾಲ್ಕು ನಿಮಿಷ ಅಮ್ಮ ಹೇಳತ್ತಿದ್ರಲ್ಲಿ. ಇಲ್ಲೇ ಸಂಧಿ ಒಳಗೈತ್ ನೋಡ್ರಿ ಅವ್ರ ಮನೆ. ಅಂತೂ ಬಂದಿವ್ರಿ, ಎಷ್ಟು ತಾಸ ಆತ? ನಾಲ್ಕು ತಾಸ ಆತಲ್ರಿ ನಾವು ಗಾಡಿ ಕುತ್ಕೊಂಡೆ. ಬರೀ ನಾಲ್ಕು ತಾಸ ಆತ, ಎಷ್ಟು ದೂರ ಐತ್ ನೋಡ್ರಿ ನೋಡ್ರಿ. ನಾವ್ ಈಗೆಲ್ಲ ಅವ್ರ ಮನೆ ಒಳಗೆ ಬಂದು ಕುತ್ಕೊಂಡಿವ್ರಿ. ಇಲ್ಲಿ ಅವ್ರ ನಮಗ ಜ್ಯೂಸ್ ಕೂಡ ಆತಾರ ನೋಡ್ರಿ. ಬಂದ ತಕ್ಷಣ ಬಿಸ್ಲಾಗ ಬಂದಾರ ಬೀಗ್ರ ಅಂತ ಹೇಳಿ ಕುಡ್ದು ತಂಡ ತಂಡ ಕೂಲ್ ಕೂಲ್ ಆಗ್ಬೇಕು ನೋಡ್ರಿ. ಇವಾಗ ನೋಡ್ರಿ ಮೇಲ್ಗಡೆ ನಮಗ ಊಟ ಕರೆದಿದ್ರೆ ನಮಗ ಬಿಸಿಲು ಐತಿ ಮ್ಯಾಲ್ ಬರಕ್ ಆಗಿಲ್ಲ ಅಂತ ಹೇಳಿ ನಮಗ ಒಳಗ್ ಊಟ ಕೊಟ್ಟಾರ. ನಾವು ಎಲ್ಲ ನಮ್ಮ ಕುಟುಂಬದವರು ಇಲ್ಲೇ ಒಳಗ್ ಊಟ ಮಾಡಿ. ರಿಯಾಜ್ ಭಯ ಊಟ ಆತೆ? ನಾನು ಆರಾಮತ್ಲಿ ಊಟ. ಇಲ್ಲಿ ನೋಡ್ರಿ ಇವ್ರ ಮಾವಾರ, ಇವ್ರ ಅಳಿಯಾರ.
ಇವಾಗ ನೋಡ್ರಿ ನಾವು ಒಳಗ ದರ್ಗಾಕ್ ಬಂದಿ ನೋಡ್ರಿ. ಇಲ್ಲಿ ಅವ್ರ ಮನೆ ಕಡೆ ಒಂದ್ ದರ್ಗಾ ಐತ್ರಿ. ಇಲ್ಲಿ ಆ ದರ್ಗಾಕ್ ಬಂದಾರ ನೋಡ್ರಿ. ಇಲ್ಲಿ ನಮ್ಮ ಮನೆಯವ್ರ ಎಲ್ಲಾರು ಊಟ ಮಾಡಿ ಮೇಲೆ ನೋಡ್ರಿ ನಮ್ಗೆಲ್ಲಾರು ಜಂಪರ್ ಪೀಸ್ ಕೊಟ್ಟಾರ್ರಿ ಅವರು ಊಟ ಆದ್ಮೇಲೆ ಎಲ್ಲಾರ ಕೈಗೂ ಜಂಪರ್ ಪೀಸ್ ನೋಡ್ರಿ. ಹಾ ನೋಡ್ರಿ ಇಲ್ಲಿ ಎಲ್ಲಾರ್ಗು ಒಂದ ಜಂಪರ್ ಪೀಸ್ ಕೊಟ್ಟಾರ ನೋಡ್ರಿ. ಊಟ ಮಾಡಿ ಮೇಲೆ ಎಲ್ಲಾರಿಗ ಕೊಡ್ರಿ ಅಂತ ಹೇಳಿ ಒಂದು ಮಿಸ್ ಆಗ್ಬಾರ್ದ್ರಿ. ಒಂದು ಮಿಸ್ ಆಗ್ಬಾರ್ದ್ರಿ. ಎಲ್ಲಾರ್ಗು ಒಂದೊಂದ್ ಹೌದಿಲ್ರಿ. ಮತ್ತೆ ಎರಡ್ ಹಿಡ್ಕೊಳದ್ರಾಗ ಅಂದ್ರೆ ಮತ್ತೆ ಎರಡ್ ಕೊಟ್ರ ಅನ್ಕೊಂಡ್ರಿ. ನೋಡ್ರಿ ನಮ್ಮ ಅಂಟಿಯರ್ ಎಲ್ಲ ಕುಂತಾರ ನೋಡ್ರಿ. ಅವ್ರಿಗೆ ಜಂಪರ್ ಪೀಸ್ ಕೊಟ್ಟಾರ ನೋಡ್ರಿ. ಏನಾತ್ರಿ ಹುಡುಗಗ್ ನೋಡ್ರಿ ನಾವು ಅರಬಿ ತಗೊಂಬಂದ್ವಿ ಕುಂದಿರ್ಸಿ ಹೂ ಮುಡಿಸ್ಬೇಕಂತ ಹೇಳಿ. ಹುಡುಗಗ ಅರಬಿ ಒಂದ್ ಕರ್ಚಿಪ್ ಟಫಿಗಿ ತಗೊಂಬಂದಿರಿ. ಮತ್ತೇನಾಯ್ತಡ್ರಿ ನೋಡನ್ರಿ. ಇವ ನೋಡ್ರಿ ಇಲ್ಲಿ ಹಾರ ತಗೊಂಬಂದಿವಿ ಹೂವಿನ ಹಾರ ಹುಡುಗ ಹಾಕಕ. ನೋಡ್ರಿ ಕೈ ಹಿಡ್ಕೊಂಡ್ ಕುಂದ್ರ ಅದ್ರಿ ಇದ ಹುಡುಗಂದ್ರಿ. ಹುಡುಗನ್ ಬಾಜು ಯಾರು ಕುಂತಿರ್ತಾರ ಅವ್ರಿಗೊಂದ್ರಿ ಎರಡ್ಯಾರ ಚೆನ್ನಾಗದವಲ್ರಿ. ಇಷ್ಟೆಲ್ಲ ನಾವ್ ತಗೊಂಬಂದಿವಿ ನೋಡ್ರಿ. ಈಗ ಹುಡುಗ ಕುಂದಿರ್ಸಿ ಅರ್ಬಿ ಮಾಡನ್ರಿ ಅವ್ರಿಗೆ ಹೂವಿನಾರ ಹಾಕಿ ಕಂದ ಹಚ್ಚಿ. ಇವಾಗ ನೋಡ್ರಿ ಅವನ್ನೆಲ್ಲ ತಗೊಂಡೋಗಿ ಹುಡುಗಗ ಹೂ ಮುಡ್ಸಕ ರೆಡಿ ಮಾಡ್ಕೊತೀವಿ ನೋಡ್ರಿ. ಅಲ್ಲಿ ಎಲ್ಲಿ ಕುಂದಿರ್ತಾರ ಹುಡುಗಗ ಅಲ್ಲಿ ಹೋಗಿ ಅವನ್ನೆಲ್ಲ ಇಟ್ಟು ಹುಡುಗಗ ಹಾರು ಕೈಯಾಗ ತುರ ಕೊಟ್ಟು ಅವ್ರ ಮೂರ್ ಜನ ಅದಾರ್ರಿ. ಅವ್ರ ಅಂಟಮ್ಗಳು ಮೂರ್ ಮಂದಿಗೂನು ತೆಗ್ದತ್ರಿ ಹೆಣ್ಣ. ಇವಾಗ ಮೂರ್ ಮಂದಿ ಊರವರು ಬಂದು ಊಟಕ್ ಕರ್ದಾರೆ ಅವ್ರು. ಇವಾಗ ನಮ್ಮ ಮನೆಯವ್ರ ನಮ್ಮ ಹಳೆಯಾಗ ಟಪ್ಪಿಗೆ ಹಾಕಿ ಹೂ ಮುಡಿಸ್ತಾರ ನೋಡ್ರಿ. ನಮ್ಮಲ್ಲಿ ಹೆಂಗಂದ್ರ ಫಸ್ಟ್ ಸಣ್ಣ ಹುಡುಗಗ ಹಾಕ್ತಾರ್ರಿ, ಆಮೇಲೆ ದೊಡ್ಡವ್ರಿಗೆ ಅಮ್ಮದ ಮಗಗ ಹಾಕ್ತೀವಿ ನೋಡ್ರಿ ನಾವು. ನಮ್ಮ ಮಗಳು ಕೊಟ್ಟಿದ್ದ ಅವ್ರಿಗೆ ನೋಡ್ರಿ, ಅವ್ರಾರಿ ನಮ್ಮ ಹಳೆಯಾರಿ. ಇವಾಗ ಬೆಳ್ಳಿ ಉಂಗುರ ತಗೊಂಡ್ರ ಉಂಗುರ ಹಾಕ್ತಾರೆ ಕೈಗೆ. ಹೊರಗಿದ್ದ
ಇವಟ್ ಹಚ್ಚಿರ್ಲಿ ಇಷ್ಟೇ ತೆಗಿತಾರ ಅವ್ರ ಅವರು ಉಂಗ್ರ ನೋಡ್ರಿ ಎಲ್ಲಾರು ಸಂದಲ್ ಹಚ್ಚಾಕ ಪಾಯ ಇರುವಂತಕ್ಕೆ ಇದ ನೋಡ್ರಿ ಹುಡುಗನ ಮನೆ ನೋಡ್ರಿ ನಮ್ಮ ಮನೆಗೆ ನಾವು ಹೊಂಟಿವ್ರಿ ಎಲ್ಲಾರು ನಮ್ಮ ಬೀಗರು ಬರತ್ತಾರ ನೋಡ್ರಿ ಅರ್ಷಿಯ ಸಾನಿಯ ಫಂಕ್ಷನ್ ಎಲ್ಲ ಮಸ್ತ್ ಮುಗಿತ್ರಿ ಖುಷಿಲಿಂತ್ರ ಖುಷಿಲಿಂತ್ರ ಬಂದಿರಿ ಊಟ ಇಟ ಮಾಡ್ಕೊಂಡು ಇವಾಗ ನಮ್ಮ ಮನೆಗೆ ಬಂದಿವ್ರಿ ಸೊ ಇವತ್ತಿನ ವಿಡಿಯೋ ನಿಮಗೆ ಹೆಂಗೆ ಅನಿಸ್ತು ಅಂತ ಹೇಳಿ ನಮಗೆ ಒಂದು ಕಮೆಂಟ್ ಮಾಡಿ ಹೇಳ್ರಿ ಮತ್ತು ಲೈಕ್ ಮಾಡಿ ನಮ್ಮ ಚಾನಲ್ಗೆ ಹೊಸ್ದಾಗ ಎಲ್ಲ ಯಾರು ನೋಡತ್ತೀರಿ ಸಬ್ಸ್ಕ್ರೈಬ್ ಮಾಡ್ಕೋರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಸಿಗೊಂಡ್ರಿ ನೆಕ್ಸ್ಟ್ ಬ್ಲಾಗ್ ಒಳಗೆ ಜೈ ಭಾರತ್ ಜೈ ಕರ್ನಾಟಕ.